ಹೇಳಿರ್ಲಿಲ್ವಾ ನಾನು ಶಿವನ್ ಮಾತನ್ನ ಯಾರು ಮೀರಕ್ಕಾಗಲ್ಲ. ಯಾಕೆ ಈಗ ಮಾತು ಯಾಕೆ ನಿಂತೋಯ್ತು? ಹೋಗ್ಲಿ ಬಿಡು, ನನಗೆ ಗೊತ್ತಿರ್ಲಿಲ್ಲ ನೀನ್ ಜೀವಂತವಾಗಿದ್ಯಾ ಅಂತ. ಎರಡು ಸಲ ಸತ್ ಮೇಲೂ ಬಚಾವಾಗಿದ್ಯಾ, ಇದಕ್ಕೇನೆ ಕಲಿಯುಗ ಅಂತಾರೇನೋ. ಆದ್ರೆ ನೋಡು, ಕಲಿಯುಗದಲ್ಲೂ ಕಾಲನ್ ಚಕ್ರ ಓಡಿದೆ, ಈಗ ನನ್ ಮುಂದೆ ಬಂದ್ ನಿಂತಿದ್ಯಾ. ನಿನ್ ಸಾವು ಮತ್ತೆ ನನ್ ಕೈಯಲ್ಲೇ ಬರ್ದಿದೆ ಅನ್ಸುತ್ತೆ. ನಿನಗ್ ನಾಗಮಣಿ ಅಂತೂ ಸಿಗಲ್ಲ. ದೇವ್ರ ಹತ್ರ ಬೇಡ್ಕೋ ನರ್ಕದಲ್ಲಿ ಸ್ವಲ್ಪ ಜಾಗ ಕೊಡಕ್ಕೆ, ಯಾಕಂದ್ರೆ ಅಲ್ಲೂ ನಿನ್ನಂಥ ಮನುಷ್ಯರಿಗೆ ಜಾಗ ಇರೋದಿಲ್ಲ. ಬಿಟ್ಬಿಡು ನನ್ನನ್ನ ಹೋಗಕ್ ಬಿಟ್ಬಿಡು, ಬಿಟ್ಬಿಡು. ನಿನ್ನ ಬಿಟ್ಬಿಡ್ಲ? ಅದೇಗಾಗುತ್ತೆ. ಒಂದ್ ಮಾತನ್ನ ನಿನಗೆ ಹೇಳಲೇ ಇಲ್ಲ ಅಲ್ವಾ, ನಾಗಮಣಿ ಯಾರ ಕೈಯಲ್ಲಿರುತ್ತೋ ಅವರಿಗೆ ಮೂರ್ ಲೋಕದ ತಾಕತ್ತು ಅವ್ರದ್ದಾಗಿರುತ್ತೆ. ಯಾವಾಗ ಓಮಿನ್ ಧ್ವನಿ ಕೇಳಿ ಹೊಳಿಯುತ್ತೋ ಅದು ಮೇಲ್ ತನಕ ಹೋಗುತ್ತೆ, ಮೇಲೆ ಆಕಾಶದವರೆಗೂ. ಆದ್ರೆ ಯಾವಾಗ ಅದು ಮೇಲಿಂದ ಕೆಳಗ್ ಬರುತ್ತೋ ಆಕಾಶದ ಅದೇ ಶಕ್ತಿಗಳು ಅದನ್ನ ಪಾತಾಳದವರೆಗೂ ಕರ್ಕೊಂಡು ಹೋಗುತ್ತೆ. ಅಥವಾ ಹೀಗೂ ಹೇಳ್ಬೋದು, ಯಾರನ್ ಬೇಕಾದ್ರೂ ಪಾತಾಳಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ಬೇಡ, ಶ್ರಾವಣಿ. ಪ್ಲೀಸ್ ಮಗಳೇ, ನನ್ನನ್ನು ಕ್ಷಮಿಸ್ಬಿಡು, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ. ಈ ಸಲ ನಾನು ನಿಜವಾಗ್ಲೂ ಕ್ಷಮೆ ಕೇಳ್ತಿದ್ದೀನಿ. ನನಗೆ ಗೊತ್ತಿದೆ ನಾನು ಮೊದಲೆರಡು ಸಲ ಸುಳ್ಳು ಹೇಳಿದೆ, ಆದರೆ ಈ ಸಾರಿ ನನ್ನನ್ನು ಕ್ಷಮಿಸ್ಬಿಡು. ಕ್ಷಮಿಸು ನನ್ನನ್ನು, ನಾನು ನಿನ್ನ ಗಂಡ, ಇನ್ಮುಂದೆ ನಾನು ಹೀಗೆಲ್ಲ ಮಾಡೋದಿಲ್ಲ, ಪ್ಲೀಸ್. ಹಾಂ, ನಮ್ಮನ್ನು ಕ್ಷಮಿಸ್ಬಿಡು. ತಪ್ಪಾಯ್ತು ಶಿವಾಂಗಿ, ಇನ್ಮುಂದೆ ಹೀಗೆಲ್ಲ ಮಾಡೋದಿಲ್ಲ. ವಿ ಆರ್ ವೆರಿ ಸಾರಿ. ಹಾ ಮಗಳೇ, ನಾನು ಇಲ್ಲಿಂದ ತುಂಬ ದೂರ ಹೊರಟೋಗ್ತೀನಿ, ಯಾವತ್ತೂ ಯಾವ ತಪ್ಪನ್ನು ಮಾಡಲ್ಲ. ನೀನು ನಮಗೆ ಜೀವ ಭಿಕ್ಷೆ ಕೊಡು. ಹೀಗೆ ಮಾತ್ರ ಯಾವತ್ತೂ ಮಾಡೋದಿಲ್ಲ. ಏನ್ ಮಾಡ್ತಿದ್ದೀರಾ ನೀವು? ನೀವು ಮತ್ತೆ ಅದೇ ತಪ್ಪು ಮಾಡ್ತಿದ್ದೀರಾ? ಇವ್ರ ಕಣ್ಣೀರನ್ನ ನೋಡಕ್ಕಾಗಲ್ಲ. ಇವ್ರ ನನ್ನ ತಂದೆ, ಇವ್ರ ನನ್ನ ಗಂಡ, ನನ್ನ ಕೈಲಿ ಕೊಲ್ಲಕ್ಕಾಗಲ್ಲ. ಇಲ್ಲ ಮಹಾನಾಗರಾಣಿ, ಇವರ ಕಣ್ಣೀರು ನೋಡಿ ನೀವು ಕರಗಬೇಡಿ. ಇವ್ರ ಕಣ್ಣೀರು ನಕಲಿ. ಇಲ್ಲ, ನಾನು ಶಾಪಕ್ಕೊಳಗಾಗಿರೋ ರಾಣಿ ಆಗಿದ್ರೂ ಪರವಾಗಿಲ್ಲ, ಇವ್ರನ್ನ ಕೊಲ್ಲಕ್ಕಾಗಲ್ಲ. ತಗೊಳ್ಳಿ ಅದನ್ನ, ನನ್ನ ಕೊಂದು ಹಾಕ್ಬಿಡಿ. ಯಾಕಂದ್ರೆ ನಾನು ನಿಮ್ಮನ್ನ ಕ್ಷಮಿಸ್ಬಿಟ್ರೆ ಮತ್ತೆ ನಿಮ್ಗನ್ಸುತ್ತೆ ನಾನು ನಿಮ್ಮ ಮಾತಿಗೆ ಒಳಗಾಗಿದ್ದೀನಿ ಅಂತ. ನಾನು ಮುಂಚೆನೂ ನಿಮ್ಮ ಮಾತಿನ ಮುಂದೆ ಬಂದಿರಲಿಲ್ಲ, ನಿಮ್ಮ ಪ್ರೀತಿ ಮುಂದೆ ಬಂದಿದ್ದೆ. ಒಬ್ಬ ತಂದೆ ಪ್ರೀತಿ ಮುಂದೆ. ಮತ್ತೆ ನಾನು ನಿಮ್ಮ ಬದಲಾಗಿರೋ ಭಯಂಕರ ರೂಪನ ನೋಡಕ್ಕಾಗೋದಿಲ್ಲ. ಅದಕ್ಕೆ ನಾಗಮಣಿ ತಗೊಳ್ಳಿ, ಆಮೇಲೆ ನನ್ನ ಪ್ರಾಣ ತೆಗಿರಿ. ಸರಿ ಹಾಗಾದ್ರೆ ಮೌನವ್ರೇ,
ಮೂರನೇ ಸಲ ಪೆದಿ ಮಾಡಿದ್ವಿ ಇವಳನ್ನ. ಸಾರಿ ಮಗಳೇ, ನೀ ನಿಜವಾಗ್ಲೂ ತುಂಬಾ ಮೂರ್ಖ ಬುದ್ಧಿಯವಳು. ಅಂಡ್ ನೌ ನೋ ಮೋರ್ ಓಂ ನಮ ಶಿವಾಯ. ಯಾಕಂದ್ರೆ ಈ ನಾಗಮಣಿ ಎಲ್ಲೂ ಹೋಗೋದಿಲ್ಲ, ಮೇಲ್ಗಡೆನೂ ಇಲ್ಲ, ಕೆಳಕ್ ಪಾತಾಳಕ್ಕೂ ಹೋಗೋದಿಲ್ಲ. ಯಾಕಂದ್ರೆ ಇದು ನನ್ನ ಕೈಯಿಂದ ಎಲ್ಲೂ ಹೋಗಕ್ ಬಿಡಲ್ಲ. ಮುಗಿಸ್ಬಿಡಿ ಇವಳನ್ನ. ನಿನ್ನ ಆಟ ಮುಗಿತು ಶಿವಾಂಗಿ. ನಿಂತ್ಕೋ ರಾಕಿ, ಸ್ವಲ್ಪ ನಿನ್ ಕೈ ತೆಗೆದ್ ನೋಡು. ನಿನ್ ಹೆಸರಿನ ಹಾಗೆ ಅದು ಕೂಡ ಕಲ್ಲಾಗಿದೆ. ಏನ್ ಬೊಗಳ್ತಿದ್ಯಾ ನೀನು? ಯು ಫೂಲ್, ಇದನ್ ಓದಿ ಮಹಾನಾಗರಾಣಿ, ಓದಿ ಇದನ್ನ. ನೋಡಿದ್ರ ಮಹಾನಾಗರಾಣಿ, ಇವರಿಬ್ರು ಮೋಸಗಾರರು. ನಿಮ್ ತಂದೆ ನಿಮ್ ಗಂಡ ಯಾವತ್ತೂ ನಿಮ್ಗೆ ಮೋಸ ಮಾಡೇ ಇಲ್ಲ. ಇವರು ನಿಮ್ ಕಣ್ಣಿಗೆ ಮಣ್ಣೆರಚ್ತಾ ಇದ್ರು. ಹಾ ಮಹಾನಾಗರಾಣಿ, ಕೊಂದು ಹಾಕಿ ಇವರನ್ನ. ಕಿಲ್ ದೇಮ್. ಎಲ್ಲಿ ಅವರಿಬ್ರು? ನನ್ನ ತಂದೆ ಮತ್ತೆ ನನ್ನ ಗಂಡ ಎಲ್ಲಿ? ಯಾರು ನೀವಿಬ್ರು? ಹೇಗಿದ್ಯಾ ಶಿವಾಂಗಿ? ಶೇಷ ಹೇಗನ್ಸ್ತು ನನ್ನ ಎರಡು ಮುಖಗಳು? ಇಷ್ಟ ಆಗಿರ್ಬೇಕಲ್ವಾ? ಹೇಗೂ ಒಬ್ಬ ನಿನ್ನ ತಂದೆ, ಮತ್ತೊಬ್ಬ ನಿನ್ನ ಗಂಡ. ಸರಿ, ನೀನ್ ಈ ಗೊಟ್ಟನ್ನು ತಿಳ್ಕೊಂಡಿದ್ಯಾ ಅಂದ್ಮೇಲೆ ಇದನ್ನು ಕೇಳ್ಬಿಡು. ಇಷ್ಟು ವರ್ಷಗಳಿಂದ ನಾನು ಇದೇ ಮುಖಗಳ ಹಿಂದೆ ಬದುಕ್ತಿದ್ದೆ. ಇದೇ ಪರಿಚಯದ ಜೊತೆ ಒಂದು ನಿನ್ನ ತಂದೆದು, ಇನ್ನೊಂದು ನಿನ್ನ ಗಂಡಂದು. ಎಲ್ಲಿ ಅವರಿಬ್ರು? ಎಲ್ಲಿ ರಾಕಿ ಮತ್ತೆ ಅಪ್ಪ? ಯಾಕೆ ಮಾತಾಡ್ತಿಲ್ಲ ಹೇಳು, ಎಲ್ಲಿ ಅವರು? ಕೊಂದ್ಬಿಡು, ಆಗ ಈ ಗುಟ್ಟು ಗುಟ್ಟಾಗೆ ಇದ್ಬಿಡತ್ತೆ. ಅವ್ರು ಎಲ್ಲಿದ್ದಾರೆ ಅಂತ ನಿಂಗೆ ಯಾವತ್ತೂ ಗೊತ್ತಾಗೋದಿಲ್ಲ. ಎಲ್ಲಿ ಅವರಿಬ್ರು? ಆಕಾಶ ಮತ್ತೆ ಭೂಮಿ ಮಧ್ಯಾಹ್ನ ಇದ್ದಾರೆ ಅವರು. ಹೋಗು, ನಿನ್ನ ನಾಗಮಣಿನ ಅವ್ರ ಹಿಂದೆ ಕಳಿಸು. ಹೇಳು ಅದಕ್ಕೆ, ಅವರನ್ನ ಹುಡ್ಕೊಂಡ್ ಬಾ ಅಂತ, ಜೀವಂತವಾಗಿ ಇಲ್ಲ ಹೆಣವಾಗಿ. ಒಂದ್ ವೇಳೆ ನಾಗಮಣಿ ಕೊಡ್ತೀಯಾ ಅಂದ್ರೆ ಯೋಚನೆ ಮಾಡ್ತೀನಿ, ಆದ್ರೆ ಹೇಳಲ್ಲ.
ಇಷ್ಟೇ ನಿಂಗಿಷ್ಟೇ ಮಾಡೋಕ್ಕಾಗೋದಲ್ವಾ ಶಿವಾಂಗಿ? ಸಿಟ್ಟಲ್ಲಿ ಕೂಗಾಡೋದು, ಹಾರಾಡೋದು, ಕಡೆಗೆ ಅಳೋದು. ಹಾಗ್ ಮಾಡ್ಬೇಡ ಶೇಷ. ಹೇಳು ಅವ್ರು ಎಲ್ಲಿದ್ದಾರೆ ಅಂತ. ನೀನ್ ನನ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾನ್ ನಿನ್ಗೇನು ಮಾಡೋದಿಲ್ಲ. ನಾನ್ ನಿನ್ ಕೃಪೆಯಲ್ಲಿ ಬದುಕ್ತಿದ್ದೀನಿ ಅನ್ಕೊಂಡಿದ್ಯಾ ನೀನು? ಓ, ನಾಗರಾಣಿ ಮಹಾನಾಗರಾಣಿ ಇಬ್ರೂ ಸೇರಿ ದಾಳಿ ಮಾಡ್ತಿದ್ದೀರಾ? ನೀವ್ ನನಗೇನು ಮಾಡಕ್ಕಾಗಲ್ಲ. ನಿಮ್ಮಿಬ್ಬರ ಗುರಿ ತಪ್ಪ ಹೋಯ್ತು. ಸುಮಿತ್ರ ಹೋದ್ಲು, ಯಾಮಿನಿ ಹೋದ್ಲು, ಆದ್ರೆ ಈ ಶೇಷ ಇವತ್ತು ಶೇಷ ಇರ್ತಾಳೆ, ಯಾವಾಗ್ಲೂ ಶೇಷ ಇರ್ತಾಳೆ. ಶಿವಾಂಗಿ, ಯಾಕೆ ಹುಡುಕ್ತಿದ್ಯಾ ಅವರಿಬ್ರನ್ನ? ನಿನ್ನ ಅಪ್ಪ, ನಿನ್ನ ಗಂಡ ಅವ್ರು ನಮ್ಮ ಹಾಗೆ ಇರ್ತಾರೆ ಅನ್ಕೊಂಡಿದ್ಯಾ? ಇಷ್ಟೊತ್ತಿಗೆ ಅವರು ಮುದುಕರಾಗಿರ್ತಾರೆ. ಬಹುಶಃ ಅವರಿಬ್ರು ಯೋಚನೆ ಮಾಡ್ತಾ ಸತ್ತೋಗಿರ್ಬೋದು. ನಿನ್ ಸಾವಿಗೆ ಅವರೇ ಕಾರಣ ಅಂತ ಅನ್ಕೊಂಡಿದ್ಯಾ? ಆದ್ರೆ ಪಾಪದವರು ಅವ್ರು ಏನೂ ಮಾಡಿರಲಿಲ್ಲ. ಈ ಶುಭ ಕಾರ್ಯ ನಾನ್ ಮಾಡಿದ್ದೆ. ನೀನು ಇದೇ ಗೆಲ್ಟ್ನಿಂದ ಬದುಕ್ತೀಯಾ ಶಿವಾಂಗಿ? ನೀನು ನಿನ್ನ ತಂದೆ ಮತ್ತೆ ಗಂಡನ ಬಗ್ಗೆ ಯಾವಾಗ್ಲೂ ತಪ್ಪು ತಿಳ್ಕೊಂಡಿದ್ದೆ, ಅವರನ್ನ ದೂರ್ತಿದ್ದೆ, ಅವರನ್ನ ತಿರಸ್ಕರಿಸ್ತಿದ್ದೆ. ಆದ್ರೆ ಏನ್ ಗೊತ್ತಾ, ನೀನ್ ತುಂಬಾ ಲಕ್ಕಿ. ನಿನಗೆ ಈ ರಹಸ್ಯ ಗೊತ್ತಾಗೆ ಹೋಯ್ತು. ನಿನ್ನ ಆ ಪಾಪದಮ್ಮ ನಿನ್ ತಂದೆ ಸತ್ತೋಗಿದ್ದಾನೆ ಅನ್ಕೊಂಡು ಚಿಂತೆ ಮಾಡ್ತಾ ಸ್ವರ್ಗ ಸೇರಿದ್ಲು. ಅಂದಾಗೆ ಸ್ವರ್ಗನೋ ಇಲ್ಲ ನರ್ಕನೋ? ನಿನ್ನ ತಂದೆ ಗಂಡನ ಯಾವತ್ತು ಹುಡ್ಕೋಕಾಗಲ್ಲ. ಅವ್ರು ನನಗ್ ಸಿಗ್ದೇ ಹೋದ್ರು ಶೇಷ, ನಿನ್ನ ಸಾಯಿಸಿ ನನಗ್ ತೃಪ್ತಿ ಸಿಗುತ್ತೆ. ಕೆಟ್ಟದನ್ನ ನಾಶ ಮಾಡಿರೋ ತೃಪ್ತಿ. ನಿನ್ ಬುದ್ಧಿ ಉಪಯೋಗಿಸು, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ನನ್ನ ಕೊಂದು ಅವ್ರನ್ನ ಯಾವತ್ತು ಹುಡ್ಕೋಕಾಗಲ್ಲ. ಅವ್ರು ಎಲ್ಲೇ ಇದ್ರು ನಾನ್ ಅವ್ರನ್ನ ಹುಡುಕಿ ಹುಡುಕ್ತೀನಿ ಶೇಷ. ಇವತ್ ನಾನ್ ನಿನ್ನ ಉಳಿಸಿದ್ರೆ ನನ್ನ ನಾನೇ ಕ್ಷಮಿಸಕ್ ಆಗೋದಿಲ್ಲ.